ಎಲ್ಲರಿಗೂ ನಮಸ್ಕಾರ. ಆತ್ಮೀಯ ಬಂಧುಗಳೇ, ನಿನ್ನೆ 13/9/2020 ನಡೆದಂತಹ ಬಂಡಾಯ ಸಾಹಿತ್ಯ ಸಂಘಟನೆಯ ವತಿಯಿಂದ ತುಮಕೂರು ಜಿಲ್ಲಾ ಘಟಕದವರು ರಾಜ್ಯ ಮಟ್ಟದ ಸೌಹಾರ್ದ ಸಮತ ಗೀತ ಗಾಯನ ಕಾರ್ಯಕ್ರಮ ವೆಬಿನಾರ್ ಮೂಲಕ ಆಯೋಜಿಸಿದ್ರು. ಈ ಸಂದರ್ಭದಲ್ಲಿ ನಾನು ಡಾಕ್ಟರ್ ಎಚ್ ಎಲ್ ಪುಷ್ಪ ಮೇಡಮ್ ಅವರು ಬರೆದಿರತಕ್ಕಂತಹ ಸಾಲು ಮರದ ನೆರಳಿನಿಂದ ಕವಿತೆಯನ್ನ ನನ್ನದೇ ಆದ ಒಂದು ರಾಗ ಸಂಯೋಜನೆಯಲ್ಲಿ ಹಾಡಿದ್ದೇನೆ. ಈ ಒಂದು ಗೀತ ಸಾಹಿತ್ಯವನ್ನು ಕಳಿಸಿಕೊಟ್ಟಂತಹ ಪ್ರೊಫೆಸರ್ ಓ ನಾಗರಾಜ್ ಸರ್ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಈ ಒಂದು ಕವನವನ್ನ ಹಾಡಲು ಪ್ರಯತ್ನಿಸ್ತಾ ಇದ್ದೀನಿ, ಕೇಳಿರಿ. ಸಾಲು ಮರದ ನೆರಳಿಂದ ಸಾಗಿ ಬರುತ್ತಿದೆ ಹಾಡು, ಸಾಲು ಮರದ ನೆರಳಿಂದ ಸಾಗಿ ಬರುತ್ತಿದೆ ಹಾಡು. ಜಾತಿ ಮತದ ಭೇದವಿಲ್ಲದ ಒಕ್ಕಳಿನ ಆಳದಲ್ಲಿ ತಾನೇ ತಾನಾಗಿ ಚಿಮ್ಮುತ್ತಿದೆ ಆ ಹಾಡು, ಎಲ್ಲ ಪಕ್ಷಿಗಳ ಕೊರಲ ಹಾಡನು ಕಸಿದು. ಸಾಲು ಮರದ ನೆರಳಿಂದ ಸಾಗಿ ಬರುತ್ತಿದೆ ಹಾಡು, ಕೈಯಲ್ಲಿ ಲಾಠಿ ಕಾಲಲ್ಲಿ ಬೂಟು ಹಿಡಿದು ಸಾಗುತ್ತಿದೆ ಕವಾಯಿತು. ಕತ್ತರಿಸುವ ಕಟುಕನೆದೆಯಲ್ಲಿ ಅಡಗಿತೆಲ್ಲಿ ಮಾನವ ಪ್ರೀತಿ, ಅಡಗಿತೆಲ್ಲಿ ಮಾನವ ಪ್ರೀತಿ. ಉಸಿರಾಡುವ ತಣ್ಣನೆಯ ಗಾಳಿ ನಿಲ್ಲುವ ಈ ಹಸೂರಿನ ನೆಲ, ಹರಿವ ನೀರಿದು ಸ್ವಾಮಿ ನಮ್ಮದು ತಾತ ಮುತ್ತಾತರ ಕಾಲದಿಂದ ಮಠದ ಗುಲಗಳ ದಾಟಿ ಬೀದಿಗೆ ಬಾರದ ಹಾಗೆ ತಡೆದಿವೆ ನೀತಿ ಶಾಸ್ತ್ರಗಳು. ಸಾಲು ಮರದ ನೆರಳಿಂದ ಸಾಗಿ ಬರುತ್ತಿದೆ ಹಾಡು, ದಲಿತರ ಕೇರಿಯ ಹೊಂಗೆಯ ನೆರಳಲ್ಲಿ ಎಳೆ ಬಿಸಿಲು ತೂರಿ, ಆಹಾ ಇಂದ್ರ ಲೋಕದ ಕನಸು ಲಾಲಿ ಹಾಡುತ್ತಾ ತಾಯಿ ಒದ್ದೆ ದನಿಯಲ್ಲಿ ತಡವುತ್ತಾಳೆ ಕೂಸು, ತಡವುತ್ತಾಳೆ ಕೂಸು. ಮಲಗು ಮಲಗಲೆ ಕೂಸೆ ಆ ಚಂದ್ರಮನನ್ನೋಡಲಲ್ಲಿ ಹಾಯಾಗಿ ಮೂಡುವ ತನಕ ನೂರಾರು ಚಿಟ್ಟೆಗಳ ಕಟ್ಟಿ ಆರಾವ ಕೊಡುವೆನು ನಿನಗೆ. ಗುಂಡಿನ ಬಂದೂಕಿಲ್ಲ, ಸುರಿವ ರಕ್ತದ ಪ್ರವಾಹವಿಲ್ಲ, ಕೂಸೊಂದು ತೆವಳಲಿದೆ ಚಂದ್ರನ ಕಿರಣದಿಂದ, ಚಂದ್ರನ ಕಿರಣದಿಂದ. ಸಾಲು ಮರದ ನೆರಳಿಂದ ಸಾಗಿ ಬರುತ್ತಿದೆ ಹಾಡು, ಜಾತಿ ಮತದ ಭೇದವಿಲ್ಲದ ಒಕ್ಕಳಿನ ಆಳದಲ್ಲಿ ಸಾಲು ಮರದ ನೆರಳಿಂದ ಸಾಗಿ ಬರುತ್ತಿದೆ ಹಾಡು, ಸಾಗಿ ಬರುತ್ತಿದೆ ಹಾಡು, ಸ
ಸಾಗಿ ಬರುತ್ತಿದೆ ಹಾಡು. ಧನ್ಯವಾದಗಳು.